नमस्ते नान श्वेता इवत्तिन तरगतियल्लि 20ने शतमानद प्रख्यात राजकीय चिंतकियागिरुवंत हना आरेंट अवर क्रिया सिद्धांतद कुरितु केलवु विषयगळन्नु तिळ्कोळ्ळुत्ता होगोण। समाजदल्लि क्रिये स्वतंत्रते मत्तु बहुत्व ई मूरु अंशगळु ಪರಸ್ಪರ ಒಂದಕ್ಕೊಂದು ಸಂಬಂಧ ಹೊಂದಿದ್ರೆ ಮಾತ್ರ ಒಂದು ಆರೋಗ್ಯಯುತವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಇಂಥ ಪರಿಕಲ್ಪನೆಯ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿದವರು ಹನಾ ಆರೆಂಟ್ ಅವರು. ಇವರ ಪ್ರಮುಖ ಕೃತಿಗಳು ದಿ ಹ್ಯೂಮನ್ ಕಂಡೀಷನ್, ಆನ್ ರೆವಲ್ಯೂಷನ್ ಮತ್ತು ದ ಲೈಫ್ ಆಫ್ ಮೈಂಡ್ ಅಂತ ಹೇಳಿ ಈ ಮೂರು ಕೃತಿಗಳು ಕೂಡ 20ನೇ ಶತಮಾನದಲ್ಲಿ ಹೊಸ ಒಂದು ಛಾಪು ಮೂಡಿಸಿತ್ತು ಅಂತ ನಾನು ಹೇಳಬಹುದು. ಇವರೆಲ್ಲ ರಾಜಕೀಯ ಸಿದ್ಧಾಂತಗಳಿಗೂ ಕೂಡ ಪ್ರಮುಖವಾದ ಅಂಶ ಯಾವುದು ಅಂತ ಹೇಳಿದ್ರೆ ಮಾನವನ ಐಕ್ಯತೆ ಅನ್ನುವಂಥದ್ದು. ಮಾನವನ ಐಕ್ಯತೆಯ ಆಧಾರದಲ್ಲಿ ಒಂದು ಸಹಭಾಗಿತ್ವ ಹೊಂದಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇವರು ಹನಾ ಆರೆಂಟ್ ಅವರು ಕರೆಯನ್ನು ನೀಡುತ್ತಾರೆ. ಇವರ ಪ್ರಮುಖ ಸಿದ್ಧಾಂತವೇ ಕ್ರಿಯಾ ಸಿದ್ಧಾಂತ ಆಗಿರೋದ್ರಿಂದ ಕ್ರಿಯೆಗಳು ಸಮಾಜದಲ್ಲಿ ಹೇಗೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಂಪರ್ಕ ಸಾಧಿಸ್ತವೆ, ಅದೇ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧ ಒಂದು ಉತ್ತಮ ರಾಜಕೀಯ ವ್ಯವಸ್ಥೆ ಹುಟ್ಟಾಕ್ಲಿಕ್ಕೆ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನು ಇವರು ತಿಳಿಸ್ತಾರೆ. ಇವರ ಪ್ರಕಾರ ಕ್ರಿಯಾ ಸಿದ್ಧಾಂತಕ್ಕೆ ಪ್ರಮುಖವಾಗಿ ಎರಡು ಆಯಾಮಗಳು ಇರ್ತವೆ. ಮೊದಲನೆಯದು ಸ್ವತಂತ್ರತೆ ಅನ್ನುವಂಥದ್ದು, ಇನ್ನೊಂದು ಬಹುತ್ವ. ಈ ಸ್ವತಂತ್ರ ಮತ್ತು ಬಹುತ್ವ ಇಲ್ಲದೇನೆ ಕ್ರಿಯಾ ಸಿದ್ಧಾಂತ ಅನ್ನೋದು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನಿದು ಕ್ರಿಯೆ ಮತ್ತು ಸ್ವಾತಂತ್ರ್ಯಕ್ಕೆ ನಡುವೆ ಇರುವಂಥ ಸಂಬಂಧ, ಕ್ರಿಯೆ ಮತ್ತು ಬಹುತ್ವಕ್ಕಿರುವ ಸಂಬಂಧ ಅನ್ನೋದನ್ನು ನಾವು ತಿಳ್ಕೊಳ್ಳುವ. ಕ್ರಿಯೆ ಅನ್ನುವಂಥದ್ದು ಒಂದು ಮಧ್ಯವರ್ತಿಗಳಿಲ್ಲದೆ ನಡೆಯುವಂಥ ಒಂದು ಸಂಬಂಧ ಅಂತ ಹೇಳಬಹುದು. ಈಗ ನಾನು ನಿಮ್ಮಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಮನುಷ್ಯರಾಗಿರೋದ್ರಿಂದ ನಾವು ಮಾತಾಡ್ತೇವೆ, ಕೆಲವೊಂದು ವಿಚಾರಗಳು ನಮ್ಮ ನಡುವೆ ಹಂಚಿಕೆಯಾಗ್ತವೆ ಅಲ್ವಾ. ಹಾಗೆ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದ್ರಿಂದ ನಾವು ಏನನ್ನ ಯೋಚನೆ ಮಾಡಬೇಕು, ಏನನ್ನ ಸಾಧಿಸಬೇಕು ಅನ್ನುವಂದು ನಮಗೆ ವ್ಯಕ್ತಿಗತವಾಗಿ ಗೊತ್ತಿರುತ್ತೆ. ಹಾಗಾಗಿ ಮಧ್ಯವರ್ತಿಗಳ ಅವಶ್ಯಕತೆನೇ ಇಲ್ಲದೆ ಮನುಷ್ಯ ಮನುಷ್ಯರ ನಡುವೆ ಕ್ರಿಯೆಗಳು ಏರ್ಪಡ್ತವೆ ಅಂತ. ಆದರೆ ಯಾವ ಕ್ರಿಯೆಗಳು ನಮಗೆ ಪೂರಕ ಅನ್ನೋದು ನಮಗೆ ತಿಳಿದಿರಬೇಕು ಅಂತ ಹೇಳ್ತಾರೆ ಆರೆಂಟ್ ಅವರು. ಇನ್ನು ಒಂದು ಸಕ್ರಿಯವಾದ ಜೀವನವನ್ನು ನಡೆಸುವುದು ಕೂಡ ಮುಖ್ಯ. ಈಗ ಪರಸ್ಪರ ಮಾತುಕತೆ ನಡೆದ ಕ್ಷಣ ಯಾವುದೇ ಸಂಬಂಧ ಉಳಿಯೋದಿಲ್ಲ ಅಲ್ವಾ. ಪರಸ್ಪರ ಮಾತುಕತೆ ನಡೆಸುವ ಮೂಲಕ ಸೃಷ್ಟಿಯಾದ ಸಂಬಂಧಕ್ಕೆ ಒಂದು ಸಕ್ರಿಯ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಎಲ್ಲರ ಜೊತೆಗೂ ಕೂಡ ಮನುಷ್ಯನಾದವನು ಬೆರೀಬೇಕಾಗತ್ತೆ. ನಾವು ಸಮಾಜದೊಂದಿಗೆ ಸೇರೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಸಮಾಜಕ್ಕೆ ಬಂದ ಮೇಲೆ ಹುಟ್ಟಿನಿಂದಲೇ ನಾವು ಸಮಾಜ ಜೀವಿ, ಹಾಗಾಗಿ ಬೇರೆಯವರೊಂದಿಗೆ ಮಾತುಕತೆ ನಡೆಸಬೇಕಾಗತ್ತೆ. ಮಾತುಕತೆ ನಡೆಸ್ತಾ ನಡೆಸ್ತಾ ಒಂದು ಸಕ್ರಿಯವಾದ ಜೀವನವನ್ನು ನಾವು ನಡೆಸಬೇಕಾಗತ್ತೆ. ಹಾಗಾಗಿ ಒಂದು ಸಕ್ರಿಯ ಜೀವನವನ್ನು ನಾವು ಸಮಾಜದಲ್ಲಿ ನಡೆಸಬೇಕು ಅಂತ ಹೇಳಿದ್ರೆ ಮೂರು ಅಂಶಗಳು ಮುಖ್ಯ ಅಂತ ಹೇಳಿ ಆರೆಂಟ್ ಅವರು ಹೇಳುತ್ತಾರೆ. ಯಾವುದೆಲ್ಲ ಅದು ಅವರ ಪ್ರಕಾರ? ಶ್ರಮ, ಕೆಲಸ ಮತ್ತು ಕ್ರಿಯೆ ಅಂತ ಹೇಳಿ. ಶ್ರಮ ನಾವು ಪಡಲೇಬೇಕಾಗತ್ತೆ, ಯಾಕಂದ್ರೆ ಜಗತ್ತಿನಲ್ಲಿ ಯಾವುದೇ ಸೌಕರ್ಯಗಳು ಇಲ್ಲದೇ ಇದ್ರೂ ಕೂಡ ಅಥವಾ ಸೌಕರ್ಯಗಳು ಇದ್ರೂ ಕೂಡ ಶ್ರಮದ ಮೇಲೆ ಜಗತ್ತು ನಿಂತಿರೋದು. ಹಾಗಾಗಿ ನಾವು ತಮ್ಮ ದೈನಂದಿನ ಜೀವನದ ಅವಶ್ಯಕತೆಗೆ ಅನುಗುಣವಾಗಿ ಶ್ರಮ ಪಡಬೇಕಾಗತ್ತೆ. ಶ್ರಮ ಪಡದೇ ಇರುವಂತಹ ವ್ಯಕ್ತಿ ಜೀವನದಲ್ಲಿ ಏನನ್ನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಾ, ಇದು ಸಾಮಾಜಿಕ ಕ್ಷೇತ್ರದಲ್ಲಾಗಿರ್ಬೋದು, ಆರ್ಥಿಕ ಕ್ಷೇತ್ರದಲ್ಲಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಇತಿಹಾಸದಿಂದಲೂ ಕೂಡ ಶ್ರಮಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇರೋದು ನಾವು ನೋಡಿದ್ದೇವೆ. ಇನ್ನು ಕೆಲಸ, ಇಡೀ ವಿಶ್ವ ನನಗೆ ನಿಂತಿರೋದು ಕೆಲಸದ ಆಧಾರದಲ್ಲಿ ಅಲ್ವಾ. ಯಾವ ರೀತಿಯ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥದ್ದು, ಆ ಕೆಲಸಕ್ಕೆ ಶ್ರಮ ಮುಖ್ಯ. ನಮಗೆ ಒಂದು ಮಾಡ್ತೇವಲ್ಲ, ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಿಗದಿತ ಗುರಿ ತಲುಪಲಿಕ್ಕೆ ನಮಗೆ ಶ್ರಮ ಬೇಕು. ಇನ್ನು ಕ್ರಿಯೆ ಅನ್ನುವಂಥದ್ದು ಸ್ವಾತಂತ್ರ್ಯ ಅನ್ನುವ ಅರ್ಥವನ್ನು ಕೊಡುತ್ತೆ. ಏನದು ಸ್ವಾತಂತ್ರ್ಯ ಅಂತ ಹೇಳಿದ್ರೆ, ಹನಾ ಆರೆಂಟ್ ಅವ್ರು ಏನು ಹೇಳುತ್ತಾರೆ ಅಂತ ಹೇಳಿದ್ರೆ, ಈ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಈಗ ಒಂದಷ್ಟು ಆಯ್ಕೆಗಳನ್ನು ಕೊಡೋದು ನಿಮ್ಮ ಮುಂದೆ, ಒಂದು 10-15 ಆಯ್ಕೆಗಳು ಕೊಟ್ಟಾಗ ಅದರಲ್ಲಿ ಒಂದು ನಾವು ಆಯ್ಕೆ ಮಾಡ್ತೇವಲ್ಲ, ಚೀಟಿ ಎತ್ತಿ ಒಂದು ಆಯ್ಕೆ ಮಾಡ್ತೇವಲ್ಲ, ಈ ಆಯ್ಕೆ ಮಾಡಿದ್ನಲ್ಲ ನಾನು, ಇದು ಸ್ವಾತಂತ್ರ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಇದು ತಪ್ಪು ಅಂತ ಹನಾ ಆರೆಂಟ್ ಅವರು ಹೇಳುತ್ತಾರೆ. ಅವರ ಪ್ರಕಾರ ಇದ್ದ ಅವಕಾಶಗಳಲ್ಲಿ ಒಂದನ್ನು ಆರಿಸುವುದು ಸ್ವಾತಂತ್ರ್ಯ ಅಲ್ಲ, ಬದಲಾಗಿ ಇರುವ ಅವಕಾಶಗಳನ್ನು ನೋಡುವ ಜೊತೆಗೆ ಇರುವ ಅವಕಾಶಗಳನ್ನು ನೋಡ್ತಾ ಇದಲ್ಲದೇನೆ ಹೊಸದೊಂದನ್ನು ನಾನು ಸೃಷ್ಟಿ ಮಾಡ್ತೇನಲ್ವ ಅದು ಸ್ವಾತಂತ್ರ್ಯ ಅಂತ ಹೇಳಿ.
ಸಾಮಾನ್ಯ ಪರಿಭಾಷೆಯಲ್ಲಿ ನಾವು ಸ್ವಾತಂತ್ರ್ಯ ಅಂದ ತಕ್ಷಣ ಓ ಇಂಥದ್ರಲ್ಲಿ ನಾನು ಆಯ್ಕೆ ಮಾಡ್ಕೊಂಡ್ನಪ್ಪ, ನನಗೆ ಸ್ವಾತಂತ್ರ್ಯ ಇದೆ, ಇಂಥ ಕೋರ್ಸ್ಗೆ ಸೇರಿದ್ನಪ್ಪ ನನಗೆ ಸ್ವಾತಂತ್ರ್ಯ ಇದೆ, ಇಂಥ ಕೆಲಸ ಮಾಡ್ತೇನಪ್ಪ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತೀವಿ. ಆದರೆ ಹಣ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇರೋ ವಿಷಯವನ್ನು ಬಿಟ್ಟು ಹೊಸದೊಂದು ವಿಷಯದ ಬಗ್ಗೆ ನಾನು ಯೋಚನೆ ಮಾಡ್ತೇನಲ್ವಾ, ಹೊಸ ವಿಚಾರವನ್ನು ಹುಟ್ಟಾಕಬೇಕು ಅಂತ ನಾನು ಯೋಚನೆ ಮಾಡ್ತೇನಲ್ಲ, ಅದು ಸ್ವಾತಂತ್ರ್ಯ ಅಂತ ಹೇಳಿ ಅವ್ರು ಹೇಳ್ತಾರೆ. ಪ್ರತಿಯೊಂದು ಹೊಸ ಜನನವೂ ಕೂಡ ಒಂದು ಹೊಸ ಚಿಂತನೆಯ ಸೃಷ್ಟಿ ಅಂತ ಹೇಳ್ತಾರೆ. ಒಂದು ಹೊಸ ಜನನ ಹೊಸತನ್ನ ಸೃಷ್ಟಿ ಮಾಡಿಕೊಡುತ್ತೆ ಅಂತ ಹೇಳಿ. ಹಾಗಾಗಿ ಶ್ರಮ, ಕೆಲಸ ಆಗಿರಬಹುದು, ಇವೆಲ್ಲವನ್ನೂ ಕೂಡ ಈ ಜಗತ್ತನ್ನ ಉಳಿಸ್ಲಿಕ್ಕೆ ಮಾಡುವಂತ ಅಗತ್ಯತೆಗಳು ಅಂತ ಹೇಳಿ. ಜಗತ್ತನ್ನು ಸಾಕ್ತಾ ಇರಬೇಕು, ಜೀವನ ಸಾಕ್ತಾ ಇರಬೇಕು. ಸಾಕ್ತಾ ಇರಬೇಕು ಅಂದ್ರೆ ಶ್ರಮನೂ ಪಡಬೇಕು, ಕೆಲಸನೂ ತಗೊಳ್ಬೇಕು. ನಾವು ಸ್ವಾತಂತ್ರ್ಯದಿಂದ, ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ, ಯೋಚನಾ ಚಿಂತನಾ ಸ್ವಾತಂತ್ರ್ಯದಿಂದ ಹೊಸತನ ಸೃಷ್ಟಿ ಮಾಡ್ತಾ ಹೋಗ್ಬೇಕು ಅಂತ ಅವರು ಉದಾಹರಣೆ ಕೊಡೋದು. ಏನು ಅಂತ ಹೇಳಿದ್ರೆ, ಫ್ರೆಂಚ್ ಕ್ರಾಂತಿ ಆಯಿತು, ಅಮೇರಿಕದ ಕ್ರಾಂತಿ ಆಯ್ತಲ್ವಾ, ರಷ್ಯಾದಲ್ಲಿ ಕ್ರಾಂತಿ ಆಯಿತು. ಈ ಬೇರೆ ಬೇರೆ ಸ್ವರೂಪದ ಪ್ರಭುತ್ವವನ್ನು ಒಳಗೊಂಡಿರುವಂತಹ ದೇಶಗಳಲ್ಲಿ ಯಾವ ಥರ ಎಲ್ಲ ಕ್ರಾಂತಿ ಮಾಡಿದ್ದಾರೆ ನೋಡಿ. ಜಾರ್ ದರಗಳನ್ನು ಸೋಲಿಸಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಂತು ಅಲ್ವಾ. ಲೆನಿನ್ ಅವರು ಕಾರ್ಲ್ ಮಾರ್ಕ್ಸ್ ಚಿಂತನೆಯಿಂದ ಪ್ರಭಾವಿತರಾಗಿ ಸಮತಾವಾದ ಸರ್ಕಾರವನ್ನು ಅಲ್ಲಿ ತರ್ತಾರೆ ಅಂತ. ಫ್ರೆಂಚ್ ಅಲ್ಲಿ ರಾಜಪ್ರಭುತ್ವ, ಅಲ್ಲಿ ಯಾವುದಕ್ಕೂ ಕೂಡ ಅವಕಾಶಗಳೇ ಇಲ್ಲ ಅಂದಾಗ, ನಮ್ಮನ್ನ ಆಳುವವರು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸಹಕರಿಸೋದೇ ಇಲ್ಲ ಅಂದಾಗ ಅಲ್ಲಿ ಕ್ರಾಂತಿ ಶುರುವಾಗುತ್ತೆ. ಸಮಾನತೆ, ಭಾತೃತ್ವ, ಸ್ವಾತಂತ್ರ್ಯದ ಆಧಾರದಲ್ಲಿ. ಅಮೆರಿಕದಲ್ಲಿ ವಸಾಹತುಶಾಹಿ ಪದ್ಧತಿಗೆ ವಿರುದ್ಧವಾಗಿ, ಗ್ರೇಟ್ ಬ್ರಿಟನ್ಗೆ ವಿರುದ್ಧವಾಗಿ ಅಮೆರಿಕದಲ್ಲಿ ಕ್ರಾಂತಿ ಆಯಿತು, ನಾವು ಕೂಡ ಸ್ವತಂತ್ರ ಪಡ್ಕೊಳ್ತೇವೆ ಅಂತ. ಈ ಮೂರು ಕೂಡ ವಿಭಿನ್ನ ಮಾದರಿಯ ರಾಜಕೀಯ ವ್ಯವಸ್ಥೆಗಳಲ್ಲಿ ಹೊಸದೊಂದು ವ್ಯವಸ್ಥೆಯನ್ನು ಹುಟ್ಟುಹಾಕುವಂತ ಪ್ರಯತ್ನ ನಡೆಯಿತು. ಅರೆಂಟ್ ಅವರು ಹೇಳ್ತಾರೆ, ಪ್ರತಿ ಹುಟ್ಟು ಕೂಡ ಒಂದು ಹೊಸತರ ಸೃಷ್ಟಿ ಅಂತ ಹೇಳಿ. ವಸಾಹತುಶಾಹಿಯಾಗಿದ್ದ ಅಮೆರಿಕ ಪ್ರಜಾಪ್ರಭುತ್ವ ದೇಶ ಆಯಿತು, ರಾಜಪ್ರಭುತ್ವ ಇದ್ದಲ್ಲಿ ರಷ್ಯಾ ಸಮತಾವಾದಿ ರಾಷ್ಟ್ರ ಆಯಿತು, ಫ್ರಾನ್ಸ್ ಗಣತಂತ್ರ ವ್ಯವಸ್ಥೆಯನ್ನು ಪಡ್ಕೊಳ್ತು, ಎಲ್ಲವೂ ಕೂಡ ಹೊಸ ಸೃಷ್ಟಿಯಾಯಿತು ಇಲ್ಲಿ ಅಲ್ವಾ. ಇದಾದ ನಂತರ ಈಗ ನಾವು ಸ್ವತಂತ್ರತೆ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಪ್ರತಿಕ್ರಿಯೆ ನಡೆಯಬೇಕು ಅಂತ ಹೇಳಿದ್ರೆ ಸ್ವತಂತ್ರ್ಯ ಬೇಕು, ಹೊಸದನ್ನು ಸೃಷ್ಟಿ ಮಾಡುವ ಅವಕಾಶ ಸ್ವತಂತ್ರ್ಯ. ಬಹುತ್ವ ಅಂದರೆ ಏನು? ಬಹುತ್ವ ಇಲ್ಲಿ ಇದನ್ನ ವಿವರಿಸ್ತಾ ಹನ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಬಹುತ್ವ ಅನ್ನುವಂಥದ್ದು ಪರಸ್ಪರ ಕ್ರಿಯೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ನಾವು ತಿಳಿಸುವಂಥದ್ದನ್ನು ಬಹುತ್ವ ಅಂತ ಹೇಳೋದು. ಭಾಗವಹಿಸುವಿಕೆ ಮತ್ತು ಸ್ವೀಕಾರ ಇರಬೇಕು. ಭಾಗವಹಿಸುವಿಕೆ ಮತ್ತು ಸ್ವೀಕಾರ ಇದ್ದಾಗ ಮಾತ್ರ ಯಾವುದೇ ಕ್ರಿಯೆ ನಡೀಲಿಕ್ಕೆ ಸಾಧ್ಯ. ನಾನು ತರಗತಿ ಮಾಡ್ತಾ ಇರೋದನ್ನು ನೀವು ತರಗತಿಯನ್ನು ಇಷ್ಟಪಟ್ಟರೆ, ನೀವು ಸ್ವೀಕರಿಸಿದರೆ ಅದು ನಾನು ಮಾಡಿದ ಒಂದು ಶ್ರಮಕ್ಕೆ ಒಂಥರ ತೃಪ್ತಿ ಕೊಡುವಂಥದ್ದು, ಸಹಾಯ ಆಗಿದೆ ಅಂತ ಹೇಳಿ ಅಲ್ವಾ. ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಯತ್ನ ಕೂಡ ವ್ಯರ್ಥ ಆಗುತ್ತೆ, ನಿಮ್ಮ ಸಮಯ ಕೂಡ ವ್ಯರ್ಥ ಆಗುತ್ತೆ ಅಲ್ವಾ. ಹಾಗೆಯೇ ಹನಾ ಅರೆಂಟ್ ಅವರು ಈ ಬಹುತ್ವದ ಪರಿಕಲ್ಪನೆಯನ್ನ ಕಲಾವಿದ ಮತ್ತು ಪ್ರೇಕ್ಷಕನಿಗೆ ಹೋಲಿಸಿ ಹೇಳ್ತಾರೆ. ಕಲಾವಿದರು ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾರೆ, ಆದರೆ ಅವರು ಮಾಡುವ ಪಾತ್ರಗಳನ್ನ ಆನಂದಿಸುವವರು ಪ್ರೇಕ್ಷಕರು ಅಲ್ವಾ. ಪ್ರೇಕ್ಷಕರು ಆ ಕಲಾವಿದರ ಪಾತ್ರವನ್ನು ಆನಂದಿಸಲಿಲ್ಲ ಅಂತ ಹೇಳಿದ್ರೆ ಕಲಾವಿದ ಮಾಡಿದ ಶ್ರಮಕ್ಕೆ ಬೆಲೆ ಇರೋದಿಲ್ಲ. ಅವರಿಬ್ಬರ ನಡುವೆ ಭಾಗವಹಿಸುವಿಕೆ ಇರಬೇಕು. ಕಲಾವಿದ ಪ್ರತಿಯೊಂದು ಪಾತ್ರವನ್ನು ಅನುಭವಿಸಿ ಮಾಡ್ತಾ ಇದ್ದ ಹಾಗೆ ಪ್ರೇಕ್ಷಕನಿಗೆ ಅನಿಸ್ಬೇಕು, ಎಲ್ಲೋ ಒಂದು ಕಡೆ ನನಗೆ ಕನೆಕ್ಟ್ ಆಗ್ತಿದೆಯಲ್ಲ ಇದು ಅಂತ ಹೇಳಿ ಅವನು ಇನ್ವಾಲ್ವ್ಮೆಂಟ್ ತಗೊಳ್ತಾನೆ. ಸೊ ಕಲಾವಿದ ಮತ್ತು ಪ್ರೇಕ್ಷಕನ ನಡುವೆ ಇರುವ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಪರಸ್ಪರ ಭಾಗವಹಿಸುವಿಕೆ ಮತ್ತು ಸ್ವೀಕಾರ ಮಾಡುವ ಮನೋಭಾವ ಇದೆಯಲ್ಲ, ಅದೇ ಸ್ವೀಕೃತಿ ಮಾಡುವಂತ ಮನೋಭಾವನೆ ಬಹುತ್ವತೆ ಅಂತ ಹೇಳುತ್ತಾರೆ. ಹಾಗಾಗಿ ಈ ಇದರಲ್ಲೂ ಕೂಡ ಕೆಲವು ವಿವಿಧ ಅಂಶಗಳನ್ನ ಹನ ಅವರು ಹೇಳುತ್ತಾರೆ. ಯಾವುದೆಲ್ಲ ಅದು ಅಂತ ಹೇಳಿದ್ರೆ, ಕ್ರಿಯೆ ಮತ್ತು ಭಾಷೆಗೂ ಏನ್ ಸಂಬಂಧ ಅಂತ ಹೇಳಿ. ಕ್ರಿಯೆ ಮಾತು ಕತೆ ನಡೆಸುವಂತ ಸಂವಹನ ಅಲ್ವಾ. ಇಲ್ಲಿ ಭಾಷೆ ಕೂಡ ಬಹುಮುಖ್ಯವಾದ ಪಾತ್ರವನ್ನು ಪಡೀತದೆ ಅಂತ ಹೇಳಿ. ನಾವು ಯಾವ ಭಾಷೆ ಮಾತಾಡ್ತೇವೆ, ಯಾವ ರೀತಿ ಮಾತನಾಡ್ತೇವೆ, ಮಾತನಾಡುವ ರೀತಿಯಿಂದ ನಿಮ್ಮಲ್ಲಿ ಏನಾದರೂ ಪ್ರತಿಕ್ರಿಯೆ ಬರುತ್ತಾ, ನಿಮಗೆ ಇಷ್ಟವಾಗುತ್ತಾ ಅನ್ನೋದು ಮುಖ್ಯ ಅಲ್ವಾ. ಹಾಗಾಗಿ ಭಾಷೆ ಕೂಡ ಬಹುಮುಖ್ಯ. ಇನ್ನು ಕ್ರಿಯೆ ಮತ್ತು ನಿರೂಪಣೆ. ನಿರೂಪಣೆ ಅಂತ ಹೇಳಿದ ತಕ್ಷಣ ಈಗ ನಾವು ಕತೆ ಓದ್ತೇವೆ ಅಲ್ವಾ. ಕತೆ ಓದುವಾಗ ನಮಗೆ ಓದ್ತಾ 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 ಕತೆಯಲ್ಲಿ ಇರುವಂತಹ ಪಾತ್ರಗಳೆಲ್ಲ ಇರ್ತಾವಲ್ಲ, ನಮ್ಮ ಕಣ್ಣು ಮುಂದೆ ಬರುತ್ತೆ. ಹಾಗಾದಾಗ ನಮಗೆ ಈ ಕತೆ ಬರೆದವನ್ನೇ ಮರೆತು ಆ ಕತೆಗಾರನ ಕತೆಯಲ್ಲಿ ನಾಯಕ ಯಾರಿರ್ತಾನೆ ಅಥವಾ ನಾಯಕಿ ಯಾರಿರ್ತಾರೆ, ಪ್ರಧಾನ ಪಾತ್ರಗಳು ಯಾರೇ ಇರ್ತವೆ, ಅವುಗಳೇ ರಾರಾಜಿಸ್ಬಿಡ್ತವೆ, ಅವುಗಳೇ ನಮ್ಮ ತಲೆಯಲ್ಲಿ ಉಳಿಯುತ್ತೆ. ಕತೆಯನ್ನು ಯಾರು ಬರ್ದದ್ದು ಅಂತ ಕೇಳಿದ್ರೆ ನಮಗೆ ನಾವೇ ಮರೆತು ಹೋಗುತ್ತೆ, ಅಷ್ಟರ ಮಟ್ಟಿಗೆ ನಮ್ಮ ಇನ್ವಾಲ್ವ್ಮೆಂಟ್ ಇರುತ್ತೆ. ಆದರೆ
ಈ ನಿರೂಪಣೆ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಸಾಕ್ರಟಿಸ್ ಅವರ ರಾಜಕೀಯ ಚಿಂತನೆಯ ಕುರಿತಾಗಿ ಪ್ಲೇಟೋರವರು ನಮಗೆ ಯಾರಿಗೂ ಹೇಳಲೇ ಇಲ್ಲ ಅಂತ ಹೇಳಿದ್ರೆ, ನರೇಷನ್ ಚೆನ್ನಾಗಿ ನಿರೂಪಣೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಸಾಕ್ರಟಿಸ್ ಅಂತ ಮಹಾನ್ ರಾಜಕೀಯ ಚಿಂತಕ ಆ ಕಾಲದಲ್ಲೇ ಮೂಢನಂಬಿಕೆಗಳ ವಿರುದ್ಧ ಒಂದು ಅವ್ಯವಸ್ಥತೆಯ ವಿರುದ್ಧ ಹೋರಾಟ ಮಾಡಿದಂತ ಒಬ್ಬ ರಾಜಕೀಯ ನಾಯಕ ಇದ್ದ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ. ಅದೇ ರೀತಿ ಫೆಲೋಪನೇಷಿಯನ್ ವಾರ್ ನಲ್ಲಿ, ಯುದ್ಧದಲ್ಲಿ ಪೆರಿಕ್ಲಸ್ ಸತ್ತವರನ್ನ ನಿಲ್ಸ್ಕೊಂಡು, ಯುದ್ಧದಲ್ಲಿ ಸಾವು ನೋವುಗಳು ಅಪಾರ ಸಂಖ್ಯೆಯಲ್ಲಿ ಆಗ್ತಾ ಇರುತ್ತೆ, ಅವರನ್ನ ನೋಡಿ ಮರುಗಿ ಭಾಷಣ ಮಾಡ್ತಾರಂತೆ ಪೆರಿಕ್ಲಸ್. ಅದನ್ನ ಥೂಸಿಡೈಡಸ್ ಬರದೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಪೆರಿಕ್ಲಸ್ ಫೆಲೋಪನೇಷಿಯನ್ ವಾರ್ ಯಾಕಾಯ್ತು, ಪೆರಿಕ್ಲಸ್ ಯಾಕೆ ಅತ್ತ, ಯಾಕೆ ಆ ಥರ ಮಾತನಾಡಿದ ಅಂತ ಹೇಳೋದು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಅಲ್ವಾ. ಕಥೆನೂ ಮುಖ್ಯ, ಕರ್ತೃನೂ ಮುಖ್ಯ. ನಿಜವಾಗಿ ಉತ್ತಮ ನಿರೂಪಣಾ ಶೈಲಿ ಇದ್ರೆ ಕಥೆನೂ ನಮಗೆ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳಿ. ಹಾಗಾಗಿ ನಿರೂಪಣಾ ಶೈಲಿ ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತದೆ ಅಂತ. ಇನ್ನು ಕ್ರಿಯೆ ಮತ್ತು ಅಧಿಕಾರಕ್ಕೆ ಏನು ಸಂಬಂಧ? ನಾವು ಸಾಮಾನ್ಯವಾಗಿ ಹೇಳ್ತೇವೆ ಅಧಿಕಾರ ಏನು ಅಂತ ಹೇಳಿದ್ರೆ ಬಲ ಪ್ರಯೋಗ ಮಾಡೋದು, ಒತ್ತಡ ಹಾಕೋದು, ಅಂದ್ಕೊಂಡದನ್ನು ಸಾಧಿಸುವ ಸಾಮರ್ಥ್ಯ ಅಧಿಕಾರ ಅಂತ. ಆದರೆ ಹಣ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಅಧಿಕಾರ ಅನ್ನುವಂಥದ್ದು ಸಾಮೂಹಿಕ ನಿರ್ಣಯದ ಮೇಲೆ ನಿಂತಿದೆ. ನಾವೆಲ್ಲರೂ ಒಪ್ಕೊಂಡು ನಮಗೊಂದು ರಾಜ್ಯ ವ್ಯವಸ್ಥೆ ಬೇಕು ಅಂತ ಹೇಳಿ ಈ ಥರ ಚರ್ಚೆ ಮಾಡ್ಕೊಂಡು ನಾವು ಮಾತಾಡ್ತೇವಲ್ಲ, ಅದು ಸಾಮೂಹಿಕ ನಿರ್ಣಯದ ಮೇಲೆ ನಿಂತಿರೋದು ಅಧಿಕಾರ ಅಂತ ಹೇಳಿದ್ರೆ, ಆ ಅಧಿಕಾರ ಹೇಗೆ ಚಲಾಯಿಸಬೇಕು ಅನ್ನೋದಕ್ಕೆ ಶಾಸನ ಬದ್ಧತೆ ಮುಖ್ಯ ಅಂತ ಹೇಳಿ. ಜನರು ಈ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರಲ್ಲ, ಹಾಗಾದಾಗ ರಾಜಕೀಯ ವ್ಯವಸ್ಥೆ ದೀರ್ಘಕಾಲದವರೆಗೂ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರಗಳು ಬದಲಾಗ್ತಾ ಹೋಗ್ತವೆ. ಹಾಗಾಗಿ ಶಾಸನ ಬದ್ಧತೆ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ ಹನಾರೆಂಟ್ ಅವ್ರು ಹೇಳ್ತಾರೆ. ಜೊತೆಗೆ ಕ್ರಿಯೆಗೆ ಒಂದು ಅನಿರ್ದಿಷ್ಟತೆ ಇದೆ, ನಿರ್ದಿಷ್ಟತೆ ಇಲ್ಲ ಕ್ರಿಯೆಗೆ ಅಂತ ಹೇಳಿ. ಈ ಕ್ರಿಯೆ ಹೋಗಿ ಇನ್ನೊಂದು ಹೊಸ ಕ್ರಿಯೆ ಬರಬಹುದು, ಅಥವಾ ಹೊಸದೊಂದು ವಾದ ಹುಟ್ಕೊಳ್ಬಹುದು, ಪ್ರತಿವಾದ ಹುಟ್ಕೊಳ್ಬಹುದು. ಅದರ ಮೌಲ್ಯಮಾಪನ ಯಾವ ರೀತಿ ಆಗಬೇಕು ಅಂತ ಹೇಳಿದ್ರೆ, ಇದು ಸರಿ ಮತ್ತು ತಪ್ಪುಗಳ ಆಧಾರದಲ್ಲಿ ಆಗಬೇಕು, ನಾವು ಸ್ವೀಕರಿಸುವ ರೀತಿಯಲ್ಲಿ ಆಗಬೇಕು ಅಂತ ಹನ ಆರೆಂಟ್ ಅವರು ತಿಳಿಸ್ತಾರೆ. ಸೊ ಇದೆಲ್ಲವನ್ನು ನಾವು ಗಮನಿಸುವಾಗ ಹನ ಆರೆಂಟ್ ಅವರ ಕ್ರಿಯಾ ಸಿದ್ಧಾಂತದಲ್ಲಿ ಯಾವ ರೀತಿ ಸಹಭಾಗಿತ್ವದಲ್ಲಿ ಮನುಷ್ಯ ಮನುಷ್ಯರು ಜೊತೆ ಸೇರಿ ಪರಸ್ಪರ ಚರ್ಚೆಗಳ ಮೂಲಕ, ಮಾತುಕತೆಗಳ ಮೂಲಕ, ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳುವ ಮೂಲಕ ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದ್ರೆ ಖಂಡಿತವಾಗ್ಲೂ ಒಂದು ಉತ್ತಮವಾದ ರಾಜಕೀಯ ವ್ಯವಸ್ಥೆಯನ್ನ ಕಟ್ಟಲಿಕ್ಕೆ ಸಾಧ್ಯ. ಇರುವ ರಾಜಕೀಯ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಕೂಡ ಈ ಕ್ರಿಯೆ ಮತ್ತು ಸ್ವಾತಂತ್ರ್ಯ ಬಹುತ್ವದ ನಡುವೆ ಇರುವಂತಹ ಅಂತರ್ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳಿ ಹನ ಆರೆಂಟ್ ಅವರು ತಮ್ಮ ಕ್ರಿಯಾ ಸಿದ್ಧಾಂತದಲ್ಲಿ ತುಂಬಾ ವಿವರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರಂತೆ. 20ನೇ ಶತಮಾನದ ಪ್ರಭಾವಶಾಲಿ ರಾಜಕೀಯ ಚಿಂತಕಿಯಾಗಿರುವ ಹನ ಆರೆಂಟ್ ಅವರ ಆಧುನಿಕತೆಯ ಪರಿಕಲ್ಪನೆಯ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವ ಹನ ಆರೆಂಟ್ ಅವರು ದ ಒರಿಜಿನ್ ಆಫ್ ಟೋಟಾಲಿಟೇರಿಯನಿಸಮ್, ದಿ ಲೈಫ್ ಆಫ್ ಮೈಂಡ್, ದ ಹ್ಯೂಮನ್ ಕಂಡೀಷನ್ ಮತ್ತು ಆನ್ ರೆವಲ್ಯೂಷನ್ ಅನ್ನುವಂಥ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ. ಈ ಕೃತಿಗಳಲ್ಲಿ ಬಹುಮುಖ್ಯವಾಗಿ ಸಮಾಜದಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ, ಪ್ರತಿಸ್ಪಂದನೆಯ ನಡುವೆ ಯಾವ ರೀತಿಯಾಗಿ ಸಂಬಂಧಗಳು ಒಂದು ಉತ್ತಮವಾದ ರಾಜಕೀಯ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ನೆರವಾಗ್ತದೆ ಅನ್ನೋದನ್ನು ಅವರು ಅತ್ಯಂತ ಸೂಕ್ಷ್ಮವಾಗಿ ವಿವರಣೆ ನೀಡಿದ್ದಾರೆ. ಹಾಗಾಗಿ ಆಧುನಿಕತೆಯ ಪರಿಕಲ್ಪನೆ ಅನ್ನುವಂಥ ಒಂದು ಸಿದ್ಧಾಂತವನ್ನು ಹನ ಆರೆಂಟ್ ಅವರು ಮಂಡಿಸುವ ಸಂದರ್ಭದಲ್ಲಿ ಆಧುನಿಕತೆಯ ಹೆಸರಿನಲ್ಲಿ ಯಾವ ರೀತಿಯಾಗಿ ಸಂಪ್ರದಾಯ, ಧರ್ಮ ಅಥವಾ ಅಧಿಕಾರದಲ್ಲಿ ಬದಲಾವಣೆಗಳಾಗ್ತವೆ, ಸಮಾಜದಲ್ಲಿ ವಿವಿಧ ರೀತಿಗಳಲ್ಲಿ ಪರಿವರ್ತನೆಗಳನ್ನು ನಾವು ಕಾಣ್ತಾ ಇರೋದಕ್ಕೆ ಯಾವ ರೀತಿಯಾಗಿ ರಾಜಕೀಯ ವ್ಯವಸ್ಥೆ, ಇವರ ನಡುವೆ ಇರುವಂಥ ಪರಸ್ಪರ ಅಂತರ್ ಸಂಬಂಧ, ಸಮುದಾಯ ಮತ್ತು ಸಮಾಜದ ನಡುವೆ ಇರುವಂಥ ಸಂಬಂಧಗಳು ಹೇಗೆ ಅಸ್ಮಿತೆ ಮತ್ತು ಆಧುನಿಕತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನದಲ್ಲಿ ಸಾಗಿವೆ ಅನ್ನೋದನ್ನು ಅವರು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅರೆಂಟ್ ಅವರ ಪ್ರಕಾರ ಆಧುನಿಕತೆ ಅಂದರೆ ಇದು ಪ್ರಪಂಚಕ್ಕಾದ ಒಂದು ಬಹುದೊಡ್ಡವಾದ ನಷ್ಟ ಅಂತ ಹೇಳಿ ಹೇಳ್ತಾರೆ. ಯಾಕೆ ಇವರು ಆಧುನಿಕತೆಯೇ ಪ್ರಪಂಚಕ್ಕೆ ನಷ್ಟ ಅಂತ ಹೇಳ್ತಾರೆ? ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಆಧುನಿಕತೆ ಅನ್ನುವಂಥದ್ದು ಒಂದು ಸಮಾಜಕ್ಕೆ ವರದಾನ ಇದ್ದ ಹಾಗೆ ಹಳೆಯ ಕೆಟ್ಟ ಸಂಪ್ರದಾಯಗಳು, ಮೂಢನಂಬಿಕೆಗಳೆಲ್ಲ ಹೋಗಿ ಹೊಸ ಚಿಂತನಶೀಲತೆಗೆ, ಸೃಜನಶೀಲತೆಗೆ ಅವಕಾಶ ದೊರೆಯುತ್ತದೆ ಅಂತ ನಾವು ಹೇಳುತ್ತೇವೆ. ಆದರೆ ಹನ ಆರೆಂಟ್ ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಆಧುನಿಕತೆಯ ಹೆಸರನ್ನೇ ಮಾರ್ಪಾಡು ಪಡಿಸಲಾಗಿದೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಖಾಸಗಿ ಹಿತಾಸಕ್ತಿಗಾಗಿ
ಅಂದ್ರೆ ವೈಯಕ್ತಿಕ ಹಿತಾಸಕ್ತಿಗಾಗಿ ಸಾರ್ವಜನಿಕ ಕ್ರಿಯೆಗಳನ್ನ ಸಾರ್ವಜನಿಕ ಹಿತಾಸಕ್ತಿಗಳನ್ನ ಬಲಿ ಕೊಡಲಾಗುತ್ತೆ ಅಥವಾ ನಿರ್ಬಂಧಗಳನ್ನ ಹೇರಲಾಗುತ್ತೆ ಅಂತ ಹೇಳುತ್ತಾರೆ. ಈಗ ಆಧುನಿಕತೆ ಅಂತ ಹೇಳಿದ್ರೆ ಇದು ಕೂಡ ಒಂದು ಜನಸಮುದಾಯವೇ ಅಲ್ವಾ? ಜನಸಮುದಾಯದಲ್ಲೇ ಆಧುನಿಕತೆ ಅನ್ನುವಂಥ ಪರಿಕಲ್ಪನೆ ಬರುವಂಥದ್ದು. ಮನುಷ್ಯ ಸ್ವಾಭಾವಿಕವಾಗಿ ರಾಜಕೀಯ ಜೀವಿಯಾಗಿರೋದ್ರಿಂದ ಮಾನವ ಒಂದು ಸಂಪ್ರದಾಯ ಅಥವಾ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಾನೆ. ಆದರೆ ಈ ಸಂಪ್ರದಾಯ ಹಾಗೂ ನಂಬಿಕೆಯ ವಿರುದ್ಧ ಶ್ರಮಜೀವಿಗಳು, ಅಂದರೆ ನಾವಲ್ಲಿ ಯಾವ ರೀತಿಯಾಗಿ ಒಂದು ಯಾಂತ್ರಿಕ ಮನಸ್ಥಿತಿಯನ್ನು ಹೊಂದಿರುವ ಸುಧಾರಣೆ ಆಧುನಿಕತೆ ಅನ್ನುವ ಹೆಸರನ್ನು ಪಡ್ಕೊಂಡು ಒಂದು ಸಂಪ್ರದಾಯದ ಮೇಲೆ ಗಾಢವಾಗಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಅರೆಂಟ್ ಅವರು ತಿಳಿಸ್ತಾರೆ. ಹೀಗಾದಾಗ ಅಧಿಕಾರ ಸ್ಥಾನದಲ್ಲೂ ಕೂಡ ಕೆಲವೇ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಇನ್ನು ಈ ನಾವು ಪಬ್ಲಿಕ್ ಒಪಿನಿಯನ್ ಅಂತ ಏನು ಕರಿತೇವೆ, ಜನಸಮುದಾಯದ ಅಭಿಪ್ರಾಯ, ಜನಾಭಿಪ್ರಾಯ, ಇದರಲ್ಲೂ ಕೂಡ ಆಧುನಿಕತೆಯ ದಾಳಿ ನಡೆದುಕೊಂಡು ನಿಜವಾದ ಸಾರ ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ಇವರು ಆಧುನಿಕತೆ ಅನ್ನೋ ಪರಿಕಲ್ಪನೆಯನ್ನೇ ನಕಾರಾತ್ಮಕವಾಗಿ ಪರಿಗಣಿಸಿದ್ದಾರೆ. ಇದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, 20ನೇ ಶತಮಾನದಲ್ಲಿ ಒಂದು ಸಮಗ್ರತಾವಾದಿ ಪರಿಕಲ್ಪನೆ ಅಂತ ಹೇಳಿ ಒಟ್ಟುಗೂಡಿಸುವಂತ ಪರಿಕಲ್ಪನೆ ಅಂತ ಹೇಳಿ ಇದು ಬೆಳೆದು ಬರುತ್ತೆ. ಈ ಸಮಗ್ರತಾವಾದಿಗಳ ಪ್ರಭಾವ ಆಗಿರಬಹುದು, ಅನೇಕ ಸಲಹೆಗಳು ಕೂಡ ಆಧುನಿಕ ಯುಗದ ಮೇಲೆ ಬಹಳವಾಗಿ ಪರಿಣಾಮ ಬೀರಿತು. ದ ಒರಿಜಿನ್ ಆಫ್ ಟೋಟಾಲಿಟೇರಿಯನಿಸಂ ಅನ್ನುವಂತಹ ಒಂದು ಕೃತಿಯಲ್ಲಿ ಇವರು ಬರೀತಾ ಹೇಳ್ತಾರೆ, ಈ ಸಮಗ್ರತವಾದಿ ಅಂತ ಇದೆಯಲ್ಲ, ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಮುಂದೆ ಹೋಗುವ ಪ್ರಯತ್ನದಲ್ಲಿ ನಿಜವಾದ ಅಸ್ಮಿತೆಯನ್ನ ಜನಸಮುದಾಯ ಕಳ್ಕೊಳ್ತಾ ಇದೆ. ಜನರ ನೈತಿಕ ಮತ್ತು ರಾಜಕೀಯ ಮೌಲ್ಯಗಳು ಅಂತ ಏನಿದೆ ಅದು ಬಲಹೀನಗೊಳ್ತಾ ಇದೆ ಅಂತ ಹೇಳಿ ಹನಾ ಅವರು ತಿಳಿಸ್ತಾರೆ. ಉತ್ತಮ ಸಾಂಪ್ರದಾಯಿಕ ನೀತಿ ಧೋರಣೆಗಳಾಗಿರ್ಬೋದು, ಕೆಲವು ರೂಢಿಗಳಾಗಿರ್ಬೋದು, ನೈತಿಕ ಮನೋಬಲಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ಅತ್ಯವಶ್ಯಕ. ಆದರೆ ಇವೆಲ್ಲವನ್ನು ಬಿಟ್ಟು ಯಾಂತ್ರಿಕತೆಯ ಹಿಂದೋಡಿದರೆ ನಾವು ಈಗಿರುವ ವರ್ತಮಾನ ಮುಂದೆ ಭವಿಷ್ಯತ್ತಿಗೆ ಮಾರಕವಾಗಬಹುದು ಅಂತ ಹೇಳುತ್ತಾರೆ. ನಮ್ಮ ವರ್ತಮಾನ ಹೇಗಿದೆಯೋ ಅದು ಭವಿಷ್ಯ ಹೇಗಿದೆ ಅನ್ನೋದನ್ನು ಕೂಡ ನಿರ್ಧಾರ ಮಾಡುತ್ತೆ. ಹಾಗಾಗಿ ನಾವು ಗತಕಾಲ ಹೇಗಿತ್ತು ಅಂತ ಹೇಳಿ ನೋಡಿದರೆ ಅದರೊಂದಿಗೆ ಒಂದು ಉತ್ತಮ ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದು ಒಂದು ಸಮಾಧಾನಕರವಾದ ಜೀವನವನ್ನು ನಡೆಸಲಿಕ್ಕೆ ನಮಗೆ ಸಹಕಾರಿಯಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಇತಿಹಾಸ ಕೂಡ ಮುಖ್ಯ ಅಂತ ಹೇಳಿ, ಸಂಪ್ರದಾಯಗಳು ನಮ್ಮ ಒಂದು ಮೌಲ್ಯಗಳು ಅಂತ ಏನು ಹೇಳುತ್ತೇವೆ, ವ್ಯಾಲ್ಯೂಸ್ ಅಂತ ಹೇಳಿ, ಈ ವ್ಯಾಲ್ಯೂಸ್ಗಳು ಕುಸಿದು ಹೋದರೆ ಮುಂದೆ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಅಥವಾ ಈ ಸಮಾಜದ ಜೊತೆಗೆ ನಾವು ಯಾವ ರೀತಿಯ ಸಂಬಂಧವನ್ನು ಇಟ್ಕೊಳ್ಬೇಕು ಅಂತ ಹೇಳೋದಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಕೂಡ ಆ ಮೌಲ್ಯಗಳು ತಮ್ಮ ಕೈಯನ್ನು ಕೈ ಚೆಲ್ಲಿ ಬಿಡುವಂಥ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ಹನಾ ಅರೆಂಟ್ ಅವರು ತಿಳಿಸ್ಕೊಡ್ತಾರೆ. ಅದೇ ರೀತಿ ಸಂಪ್ರದಾಯಗಳ ಕುಸಿತವನ್ನು ಒಂದು ಉತ್ತಮ ಅವಕಾಶ ಅಂತ ಹೇಳಿ ಕರೀತಾರೆ. ಯಾಕೆ ಉತ್ತಮ ಅವಕಾಶ ಅಂತ ಕರೀತಾರೆ, ಯಾರಿಗೆ ಇದು ಉತ್ತಮ ಅವಕಾಶ ಅಂತ ಹೇಳಿದ್ರೆ, ಯಾರು ಆಧುನಿಕತೆಯ ಹೆಸರಿನಲ್ಲಿ ಉತ್ತಮ ಮೌಲ್ಯಗಳನ್ನು ಕಸಿದುಕೊಂಡು ಇದೇ ಶ್ರೇಷ್ಠ ಅಂತ ಹೇಳಿ ಸಾರ್ತಾರಲ್ವಾ, ಅವರಿಗದು ಉತ್ತಮ ಅವಕಾಶ. ಆದರೆ ನಮ್ಮ ಐತಿಹಾಸಿಕ ಪರಂಪರೆಯನ್ನು ಯಾವುದೇ ಪೂರ್ವಗ್ರಹ ಯೋಚನೆಯನ್ನು ಮಾಡದೆ ವಿಶ್ಲೇಷಣೆಯನ್ನು ನಾವು ಮಾಡಬೇಕಾಗುತ್ತೆ. ಪ್ರಾಚೀನ ಸಂಪತ್ತನ್ನು ಮತ್ತೆ ನಾವು ಪಡ್ಕೊಳ್ಬೇಕಾಗತ್ತೆ. ಹೇಗೆ ನಾವು ಪ್ರಾಚೀನ ಮೌಲ್ಯಗಳನ್ನು ಉಳಿಸಿಕೊಳ್ಳಬಹುದು ಅಂತ ಹೇಳಿದ್ರೆ, ನಾವು ಸಮಾಜದಲ್ಲಿ ಇರುವಾಗ ಎಲ್ಲ ರೂಢಿ ಸಂಪ್ರದಾಯಗಳನ್ನು ನಮ್ಮ ಅವಶ್ಯಕತೆಗೆ ಅನುಕೂಲಕ್ಕಾಗಿ ನಮ್ಮ ನೈತಿಕತೆಯನ್ನು ಉಳಿಸಿಕೊಂಡು ಉತ್ತಮ ಆರೋಗ್ಯಕರವಾದ ಒಂದು ರಾಜಕೀಯ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ಸ್ಥಾಪಿಸಲಿಕ್ಕೆ ನಮಗೆ ಅದು ಅವಶ್ಯಕ ಅಂತ ನಾವು ಕರಿಬೋದು. ಇನ್ನು ಈ ಆಧುನಿಕತೆಯ ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ, ಹನಾ ಅರೆಂಟ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವಿಶ್ವ ಪರಕೀಯತೆ ಇದರದೊಂದು ಬಹುದೊಡ್ಡ ಲಕ್ಷಣ ಅಂತ ಹೇಳಿ, ಅಂದರೆ ಅಂತರ್ ಸಂಬಂಧಿಯಾಗಿರುವಂಥ ಒಂದು ವಿಶ್ವದ ಅನುಭವ ಮತ್ತು ಪರಸ್ಪರ ಕ್ರಿಯೆಯಿಂದ ವಂಚಿತವಾಗಿ ನಾವು ಸ್ವಯಂ ಅಸ್ಮಿತೆಯನ್ನು ಹುಡುಕುವ ಒಂದು ಪ್ರಯತ್ನ ಅಂತ ಹೇಳಿ, ವಿಶ್ವ ಬೆಳೀತಾ ಇದ್ದ ಹಾಗೆ ನಮ್ಮ ಸ್ವಯಂ ಅಸ್ಮಿತೆಯನ್ನು ಹುಡುಕಿಕೊಳ್ಬೇಕಾಗತ್ತೆ. ಎಲ್ಲರ ಜೊತೆಗೆ ನಾವು ಬಡಿದಾಡಿಕೊಂಡು ಮುಂದೆ ಸಾಗುವ ಜೊತೆಗೆ ನಮ್ಮನ್ನು ನಾವು ಉಳಿಸಿಕೊಳ್ಳುವುದು ಕೂಡ ಮುಖ್ಯ ಅಂತ ಹೇಳ್ತಾರೆ. ಇನ್ನು ಭೂಪರಕೀಯತೆ ಅನ್ನೋದು ಕೂಡ ಇನ್ನೊಂದು ಲಕ್ಷಣ ಆಧುನಿಕತೆ ಇದು ಅಂತ ಹನ ಹೇಳೋದು. ಏನು ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಭೂಮಿಯ ಈ ಅನುಭವದಿಂದಾಗಿ ನಾವು ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ಕಾಣ್ತಾ ಇದ್ದೇವೆ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಾವು ಪ್ರಗತಿ ಕಾಣ್ತಾ ಇದ್ದೇವೆ, ಈ ಭೂ ಸಂಬಂಧಿತ ಪ್ರಪಂಚದಿಂದ ನಾವು ದೂರ ಆಗ್ತಾ ಹೋಗ್ತಾ ಇದ್ದೇವೆ ಎಲ್ಲೋ ಕಡೆ, ನೆಲದ ಗುಣಗಳನ್ನು ಗಟ್ಟಿ ಗುಣಗಳನ್ನು ನಾವು ಬಿಡ್ತಾ ಇದ್ದೇವೆ, ಹೊಸದರ ಅನ್ವೇಷಣೆಯಲ್ಲಿ ಹಳದನ್ನು ನಾವು
ಬಿಟ್ಟು ಹೋಗ್ತಾ ಇದ್ದೇವೆ. ಹಾಗಾಗಿ ಪ್ರಪಂಚದಿಂದ ದೂರ ಆಗ್ತಾ ಆಗ್ತಾ ಎಲ್ಲೋ ಒಂದು ಕಡೆ ಬಾಹ್ಯಾಕಾಶಕ್ಕೆ ನಾವು ಗೊತ್ತಿಲ್ಲದ ಊರಿನ ಹತ್ರ ಆಕರ್ಷಣೆ ಹೊಂದುವುದರ ಜೊತೆಗೆ ನಮ್ಮತನವನ್ನು ನಾವು ಮರೆತು ಬಿಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಪ್ರಯೋಗಾಲಯದಲ್ಲಿ ಜೀವ ಉತ್ಪತ್ತಿಯಾಗುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು, ಈ ಜೀವನ ನಮ್ಮ ಜೀವನವನ್ನು ವಿಸ್ತರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಹೌದು. ಎಲ್ಲ ಪ್ರಯೋಗಾಲಯದಲ್ಲಿ ಈಗ ನಡೀತಾ ಇರುವಂಥದ್ದು, ನಮ್ಮ ಎಲ್ಲ ಮಾರಣಾಂತಿಕ ಕಾಯಿಲೆಗಳಿಗೆಲ್ಲ ಔಷಧಿಯನ್ನು ಹೇಗೆ ಕಂಡುಹಿಡುತ್ತಾರೋ ಅದೇ ರೀತಿ ಮುಂದೆ ಈ ಜೈವಿಕ ಸೃಷ್ಟಿಯು ಕೂಡ ಪ್ರಯೋಗಾಲಯದಲ್ಲೇ ನಡೀಬಹುದು. ಅಷ್ಟರ ಮಟ್ಟಿಗೆ ಯಾಂತ್ರೀಕೃತ ಜೀವನದತ್ತ ಆಧುನಿಕತೆ ಸಾಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಸಂಘಗಳ ಆಳ್ವಿಕೆ ಅಂತ ಹೇಳಿ, ಈ ಮಾರ್ಕೆಟ್ ಇಕನಾಮಿ ಅಂತ ಹೇಳ್ತೀವಲ್ಲ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಬೆಳೀತಾ ಬೆಳೀತಾ ಹೋಗ್ತಾ ಇದ್ದ ಹಾಗೆ ಆಧುನಿಕ ಕಾಲದಲ್ಲಿ ಈ ಸಾಮಾಜಿಕ ಅಸ್ಮಿತೆಯನ್ನು ನಾವು ಕಳೆದುಕೊಳ್ತಾ ಇದ್ದೇವೆ ಅಂತ. ಸಾಮಾಜಿಕ ಸಂಪತ್ತಿನ ಪರಿಣಾಮಕಾರಿ ಆಗಿರುವಂಥ ಉತ್ಪಾದನೆ ಆಗಿರಬಹುದು, ವಿನಿಮಯ ದೃಷ್ಟಿಯಾಗಿರ್ಬೋದು, ಇವೆಲ್ಲವನ್ನು ಕೂಡ ಒಂದು ಮಾರುಕಟ್ಟೆ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತಾ ಇದ್ದೇವೆ. ಈ ಸಾಮಾಜಿಕ ವಿಸ್ತರಣೆ ಕೂಡ ಖಾಸಗಿ ಮತ್ತು ಸಾರ್ವಜನಿಕರ ನಡುವಿನ ಅಂತರದಿಂದ ಕೂಡಿದೆ ಅಂತ ಹೇಳ್ತಾರೆ. ಇನ್ನು ಶ್ರಮಜೀವಿಗಳ ವಿಜಯ ಸಾಧಿಸ್ತಿದ್ದಾರೆ ಅಂತ ಹೇಳಿ, ಇಲ್ಲಿ ಹೇಗೆ ಅಂತ ಹೇಳಿದ್ರೆ ರಾಜಕೀಯ ಜೀವಿಯ ಮೌಲ್ಯಕ್ಕಿಂತ ಒಬ್ಬ ಯಂತ್ರ ಶಕ್ತಿಯ ಅಥವಾ ಒಂದು ಯಂತ್ರ ಶಕ್ತಿಯ ರೋಬೋಟ್ ಇದರ ಮೌಲ್ಯ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ವಿಶ್ವ ಕ್ರಿಯೆ ಪ್ರತಿಕ್ರಿಯೆಗಳಾಗಿರ್ಬೋದು, ನಮ್ಮ ಸ್ವಾತಂತ್ರ್ಯ, ಸಮಾನತೆ, ಬಹುತ್ವ, ಐಕ್ಯತೆ ಅನ್ನುವಂಥ ಪರಿಕಲ್ಪನೆಗಳೆಲ್ಲವೂ ಆಧುನಿಕತೆ ಹೆಸರಿನಲ್ಲಿ ಮರೆಯಾಗ್ತಾ ಸಾಕ್ತಾ ಇದೆ ಅಂತ ಹೇಳಿ ಹನಾ ಅರೆಂಟ್ ಅವರು ಹೇಳ್ತಾರೆ. ಹೀಗಾಗಿ ಹನಾ ಅರೆಂಟ್ ಅವರು ಒಂದು ಬಲವಾಗಿ ಹೇಳೋದೇನು ಅಂತ ಹೇಳಿದ್ರೆ, ಆಧುನಿಕತೆ ಅನ್ನುವಂಥದ್ದು ಒಂದು ವಿಶ್ವಕ್ಕೆ ಮಾರಕವಾದ ಪ್ರತಿಕ್ರಿಯೆ ಅಂತ ಹೇಳ್ತಾರೆ. ಆಧುನಿಕತೆಯ ಹೆಸರಿನಲ್ಲಿ ನಾವು ಹಲವಾರು ಆಚರಣೆಗಳನ್ನು ಮಾಡ್ತಿದ್ದೇವೆ. ನಮ್ಮದಲ್ಲದವದನ್ನು, ನಮ್ಮದಲ್ಲದ ಮೌಲ್ಯಗಳನ್ನು ಕೂಡ, ನಮ್ಮದಲ್ಲದ ಜೀವನ ಶೈಲಿಯನ್ನು ಕೂಡ ನಮ್ಮದು ಅಂತ ಹೇಳಿ ಸಾಕ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಮನುಷ್ಯನ ಜೀವನ ಎತ್ತ ಸಾಕ್ತಾ ಇದೆ ಅನ್ನೋದನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವ ಹಾಗಾಗಿದೆ ಅಂತ. ಎಲ್ಲ ರೀತಿಯ ಸಂಪ್ರದಾಯಗಳು ಪೂರಕಂತ ಹೇಳ್ತಾ ಇಲ್ಲ ಅವರು, ಎಲ್ಲ ಸಂಪ್ರದಾಯಗಳಲ್ಲಿ ಇರುವಂಥ ಕೆಲವು ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಆಧುನಿಕತೆಯತ್ತ ನಾವು ಸಾಗಬೇಕು. ಆದರೆ ಈ ಆಧುನಿಕತೆಯ ಹೆಸರಿನಲ್ಲಿ ನಾವು ಆಚರಣೆ ಮಾಡ್ತಾ ಬಂದಿದ್ದಂಥ ತಲೆ ತಲಾಂತರಗಳಿಂದ, ಗತ ಸಂಪ್ರದಾಯಗಳಿಂದ ನಾವು ಪರಂಪರೆಯನ್ನು ಇಟ್ಕೊಂಡು ಬರ್ತಾ ಇದ್ದೇವಲ್ಲ, ಅವೆಲ್ಲವೂ ಕೂಡ ಯಾವುದಕ್ಕೂ ಪ್ರಯೋಜನವಿಲ್ಲ ಅಂತ ಹೇಳಿ ನಾವು ತಿರಸ್ಕರಿಸ್ತಾ ಬಿಡ್ತಾ ಇರುವಂಥ ಒಂದು ಮನುಷ್ಯನ ಪ್ರವೃತ್ತಿ ಇದೆಯಲ್ಲ, ಅದನ್ನು ನೋಡಿ ಹನಾ ಅರೆಂಟ್ ಅವರು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಮುಂದೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಹಿಂದೆ ನಡೆದು ಬಂದ ದಾರಿಯನ್ನು ಮರೆಯುವ ಹಾಗಿಲ್ಲ. ಯಾವುದೋ ಒಂದು ಆಧುನಿಕತೆಯ ಕಬಂಧ ಬಾಹುಗಳು ನಮ್ಮನ್ನು ಆವರಿಸಿಕೊಂಡು ಬಿಟ್ಟಿದೆ ಅಂದ ತಕ್ಷಣ ನಾವು ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳಬಾರದು. ನಮ್ಮ ಬುದ್ಧಿವಂತಿಕೆ, ವಿವೇಚನಾ ಶಕ್ತಿ ನಮ್ಮ ಹಿಡಿತದಲ್ಲಿ ಇದ್ದಷ್ಟು ಕೂಡ ಮನುಷ್ಯ ಸಹಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅರೆಂಟ್ ಅವರು ಬಹುಮುಖ್ಯ ಪ್ರಾಮುಖ್ಯತೆಯನ್ನು ಕೊಟ್ಟಿರುವುದೇ ಒಂದು ಸಹಭಾಗಿತ್ವ ವ್ಯವಸ್ಥೆಯಲ್ಲಿ. ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಸಹಭಾಗಿತ್ವದ ವ್ಯವಸ್ಥೆ ಅಂತ ಅವ್ರು ಹೇಳ್ತಾರೆ. ಎಲ್ಲರೊಡಗೂಡಿ ಜೀವನ ಮಾಡುವುದು, ಎಲ್ಲರೊಡಗೂಡಿ ನಾವು ವಿಚಾರ ವಿಮರ್ಶೆಯನ್ನು ನಡೆಸುವುದು, ನಮ್ಮ ಸಮಸ್ಯೆಗಳನ್ನು ಪರಸ್ಪರ ಆಲಿಸಿಕೊಂಡಾಗ, ಸೌಹಾರ್ದಯುತವಾಗಿ ಪರಿಹಾರವನ್ನು ಕಂಡುಕೊಂಡಾಗ ಒಂದು ಉತ್ತಮವಾದ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಅದಲ್ಲದೆ ಯಂತ್ರಗಳನ್ನು ನೆಚ್ಚಿಕೊಂಡು ಹೋದರೆ ಮನುಷ್ಯ ಕೂಡ ಒಂದು ಯಂತ್ರವಾಗಿ ಮಾರ್ಪಡುವ ಕಾಲ ದೂರವಿಲ್ಲ. ಹೀಗಾದಾಗ ನಮ್ಮ ವಿವೇಚನಾ ಶಕ್ತಿಗೆ ಅಲ್ಲಿ ಬೆಲೆ ಇರೋದಿಲ್ಲ. ಈ ಆಧುನಿಕತೆ ಅನ್ನೋದೇ ಈ ಪ್ರಸ್ತುತ ಪ್ರಪಂಚಕ್ಕೆ ಇರುವಂಥ ಒಂದು ಬಹುದೊಡ್ಡ ಸವಾಲು ಕೂಡ ಹೌದು, ಬಹುದೊಡ್ಡ ಹಿನ್ನಡೆ ಕೂಡ ಹೌದು ಅಂತ. ಆಧುನಿಕತೆಯನ್ನು ನಾವು ಸರಿಯಾದ ಸಂದರ್ಭದಲ್ಲಿ ನಾವು ಬಳಸಿಕೊಂಡಿದ್ದೇ ಆದಲ್ಲಿ ಆಧುನಿಕತೆಯ ಪರಿಣಾಮಗಳು, ಆಧುನಿಕತೆಯಿಂದ ಎದುರಾಗುವ ಸವಾಲುಗಳನ್ನು ನಾವು ಎದುರಿಸಿಕೊಂಡು ನಮ್ಮ ಪರಂಪರೆಯನ್ನು, ಸಂಪ್ರದಾಯದಲ್ಲಿರುವ ಉತ್ತಮ ಮೌಲ್ಯಗಳನ್ನು ಉಳಿಸಿಕೊಂಡು ನಾವು ಜೀವನ ಸಾಗಿಸಿದರೆ ಮಾತ್ರ ಈ ಸಮಾಜದಲ್ಲಿ ಇಂದು ಮನುಷ್ಯತನ ಅಸ್ಮಿತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಅನಾ ಅರೆಂಟ್ ಅವರು ಹೇಳಿದ್ದಾರೆ ಅಂತ ಹೇಳಿ. ಒಂದು ರಾಜಕೀಯ ವ್ಯವಸ್ಥೆ ಅಂತ ಹೇಳಿದ್ರೆ ಜನರ ಸಹಭಾಗಿತ್ವದಿಂದ ನಿರಂತರ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಒಂದು ಉತ್ತಮ ವ್ಯವಸ್ಥೆಯನ್ನು ಕಟ್ಟೋದು ಅಂತ ಹೇಳಿದಂತ ಹನಾ ಅರೆಂಟ್ ಅವರು ಪೌರತ್ವ ಪರಿಕಲ್ಪನೆಯಲ್ಲಿ ಕೆಲವು ವಿಶೇಷವಾದ ಲಕ್ಷಣಗಳನ್ನು ತಿಳಿಸ್ತಾರೆ. ಹನಾ ಅರೆಂಟ್ ಅವರ ಪೌರತ್ವ ಪರಿಕಲ್ಪನೆ ಎರಡು ಪ್ರಮುಖ ಪ್ರಧಾನ ವಿಷಯಗಳ ನಡುವೆ ಸುತ್ತಾ ಇರುತ್ತೆ. ಅವು ಯಾವುದು ಅಂತ ಹೇಳಿದ್ರೆ, ಒಂದು ಸಾರ್ವಜನಿಕ ವಲಯ ಅನ್ನುವಂಥದ್ದು, ಇನ್ನೊಂದು ಸಾಮೂಹಿಕ ಅಸ್ಮಿತೆ ಅಂತ. ಇದನ್ನು ರಾಜಕೀಯ ಸಾಧನ ಅಂತ ಕೂಡ ಹೇಳ್ತಾರೆ. ಸಾಮೂಹಿಕ ಅಸ್ಮಿತೆ ಮತ್ತು ಸಾರ್ವಜನಿಕ ವಲಯ ಇವೆರಡನ್ನೂ ಸೇರಿಸಿಕೊಂಡು ಪೌರತ್ವದ ಪರಿಕಲ್ಪನೆ ಹೇಗಿರಬೇಕು ಅಂತ ಹೇಳಿ ಇವರು ನಮಗೆ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಸಾರ್ವಜನಿಕ ವಲಯ ಅಂತ ಹೇಳಿದ್ರೆ, ಈ ಸಾರ್ವಜನಿಕ ವಲಯದಲ್ಲೂ ಕೂಡ ಎರಡು ಡಿವಿಜನನ್ನ ಅವರು ಮಾಡಿದ್ದಾರೆ. ಈ ಎರಡು ವಿಶಿಷ್ಟ ಅಂತರ್ ಸಂಬಂಧಿತ ಆಯಾಮಗಳು ಯಾವುದೆಲ್ಲ ಅಂತ ಹೇಳೋದಾಗಿದ್ರೆ, ಮೊದಲನೆಯದು ಗೋಚರ ವಲಯ ಅಂತ, ಕಣ್ಣಿಗೆ ಕಾಣಿಸುವಂಥದ್ದು ಅಂತ ಹೇಳಿ. ಇಲ್ಲಿ ಪ್ರಜೆಗಳು ಭಾಷೆ ಮತ್ತು ಪರಸ್ಪರ ಮನವೊಲಿಕೆಯ ಮೂಲಕ ಒಂದು ಸಮಾಜದಲ್ಲಿ ಸಂಘಟನೆಯನ್ನು ಮಾಡಿ ರಾಜಕೀಯ ಸ್ವಾತಂತ್ರ್ಯ ಮತ್ತು ಸಮಾನತೆಗೆ ಸಾರುವಂಥ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಳ್ಳುವುದು ಅಂತ ಹೇಳಿ.
ನಾವು ಯಾವ ರೀತಿ ಸಂವಹನವನ್ನು ಮಾಡುತ್ತೇವೆ ಅನ್ನೋದು ಸಮಾಜದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಮ್ಮ ಭಾಷೆ ಹೇಗಿರಬೇಕು ಅನ್ನುವಂಥದ್ದು ಈ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಆಧಾರದಲ್ಲಿ ಪರಸ್ಪರ ವಿಚಾರ ವಿಮರ್ಶೆಗಳು ನಡೆದಾಗ ಪರಸ್ಪರ ಚಿಂತನೆಗಳು ಸಮನ್ವಯಗೊಳಿಸಿದಾಗ ಒಂದು ಉತ್ತಮವಾದ ರಾಜಕೀಯ ವ್ಯವಸ್ಥೆ ಬರುತ್ತೆ ಅನ್ನೋದು ನಮ್ಮ ಪರಿಕಲ್ಪನೆ ಎರಡನೇದಾಗಿ ಇವರು ಹೇಳೋದೇನು ಅಂತ ಹೇಳಿದ್ರೆ ಸಾಮಾನ್ಯ ವಿಶ್ವ ಅಂತ ಹೇಳಿ ಸಾಮಾನ್ಯ ವಿಶ್ವ ಕಾಮನ್ ವರ್ಲ್ಡ್ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಕೂಡ ಪರಸ್ಪರ ಹಂಚಿಕೊಂಡಿರುವಂತ ಮಾನವ ಮೌಲ್ಯಗಳಾಗಿರಬಹುದು ಸಂಸ್ಥೆಗಳು ಜೊತೆಗೆ ವಿವಿಧ ಪರಿಸ್ಥಿತಿಗಳು ನಮ್ಮ ಚಟುವಟಿಕೆಗಳ ಮೇಲೆ ದೀರ್ಘಕಾಲದ ಸಂಬಂಧವನ್ನು ಹೊಂದಿದೆ ಅಂತ ನಾವು ಹೇಳಬಹುದು ಸಮಾಜ ಅಂದ ತಕ್ಷಣ ನಮಗೆ ಇಲ್ಲಿ ನಾವು ಸಮಾಜದ ಭಾಗವಾಗಿ ಬಿಡುತ್ತೇವೆ ಅಲ್ಲಿ ಸಂಸ್ಥೆಗಳು ಇರ್ತವೆ ಸಂಸ್ಥೆಗಳ ಜೊತೆ ನಿರಂತರವಾಗಿ ನಾವು ಸಂಪರ್ಕ ಇಟ್ಕೊಂಡಿರಬೇಕು ಅಂತ ಹೇಳಿದ್ರೆ ಸಮನ್ವಯ ಸಾಧಿಸುವುದರ ಜೊತೆಗೆ ಸಂವಹನ ಕೂಡ ಅಷ್ಟೇ ಮುಖ್ಯ ಅಂತ ಇವರು ಹೇಳೋದು ಹಾಗಾಗಿ ಗೋಚರ ವಲಯ ಮತ್ತು ಸಾಮಾನ್ಯ ವಿಶ್ವ ವಲಯ ಅಂತ ಹೇಳಿ ಎರಡು ವಿಭಾಗಗಳನ್ನು ಇವರು ಮಾಡಿದ್ದಾರೆ ಇದು ಸಾರ್ವಜನಿಕ ವಲಯದಲ್ಲೇ ಈ ಇನ್ನು ಪೌರತ್ವವನ್ನು ನಾವು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಯಾವ ರೀತಿ ಪೌರತ್ವವನ್ನು ರೂಢಿಸಿಕೊಳ್ಳಬೇಕು ಅಂತ ಹೇಳಿದರೆ ಈ ಎರಡೂ ಆಯಾಮಗಳು ಕೂಡ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ ಅಂತ ಹೇಳಿ ಆರೆಂಟ್ ಅವರು ಹೇಳುತ್ತಾರೆ ಮೊದಲನೇದಾಗಿ ಗೋಚರ ವಲಯ ಅಂತ ಏನು ಹೇಳಿದ್ವೋ ಈ ಗೋಚರ ವಲಯ ಬೆಳೆಯಲು ಅವಕಾಶವನ್ನು ಕಲ್ಪಿಸ್ತದೆ ಅಂತ ಹೇಳಿ ಪ್ರಜೆ ಯಾವ ರೀತಿ ಬೆಳಿಬೇಕು ತನ್ನ ಮೊದಲ ಆದ್ಯತೆ ಯಾವುದಕ್ಕೆ ಕೊಡಬೇಕು ಹೇಗೆ ಸಮಾಜದೊಂದಿಗೆ ಸಂಪರ್ಕ ಸಾಧಿಸಬೇಕು ಅಂತ ಹೇಳಿಕೊಟ್ರೆ ಈ ಸಾರ್ವಜನಿಕ ವಲಯಕ್ಕೆ ಎರಡು ವಿಶ್ವ ವಲಯ ಇದ್ದಿದ್ದು ಸಾಮಾನ್ಯ ವಿಶ್ವ ಅಂತಿವರು ಯಾವ ರೀತಿ ಅದನ್ನು ಕಾಮನ್ ವರ್ಲ್ಡ್ ಅಂತ ಕರೀತಾರೋ ಅದು ಒಂದು ಸ್ಥಿರ ಹಿನ್ನೆಲೆಯನ್ನು ಒದಗಿಸ್ತದೆ ಅಂಥೇಳಿ ಈಗ ಆಧುನಿಕ ಯುಗದಲ್ಲಿ ಪೌರತ್ವವನ್ನು ಸಕ್ರಿಯಗೊಳಿಸಬೇಕಾಗತ್ತೆ ಪೌರತ್ವ ಅಂತ ಹೇಳಿದ್ರೆ ಒಂದು ರಾಜ್ಯದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ರಾಜ್ಯ ಹೇಳಿದ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ನಾವು ಹಕ್ಕುಗಳನ್ನು ರಾಜ್ಯದಿಂದ ಪಡಿತೇವೆ ಅಂತಲ್ಲ ಸಕ್ರಿಯವಾಗಿ ರಾಜ್ಯದೊಂದಿಗೆ ನಾವು ಭಾಗವಹಿಸುವುದು ಪೌರತ್ವದ ಬಹುಮುಖ್ಯ ಆಯಾಮ ಅಂತಲೇ ಹೇಳ್ತಾರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ತನ್ನ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವುದರ ಜೊತೆಗೆ ರಾಜಕೀಯ ವ್ಯವಸ್ಥೆಯಲ್ಲಿರುವ ಅನಾನುಕೂಲತೆಯನ್ನು ಕೂಡ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹಾಗಾಗಿ ಐಕ್ಯತೆ ಇರಬೇಕು ಎಲ್ಲ ಪೌರರಲ್ಲೂ ಕೂಡ ನಾವೆಲ್ಲರೂ ಒಂದು ಅನ್ನೋ ಮನೋಭಾವ ಇರುವುದರ ಜೊತೆಗೆ ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥ ಗುಣ ಇರಬೇಕು ಅಂತ ಆರೆಂಟ್ ಅವರು ಹೇಳ್ತಾರೆ ಹಾಗಾಗಿ ಆರೆಂಟ್ ಅವರ ಪೌರತ್ವದ ಪರಿಕಲ್ಪನೆಯಲ್ಲಿ ಎರಡು ಆಯಾಮಗಳಿದ್ದ ಹಾಗೆ ಮೂರು ಬಹುಮುಖ್ಯ ಲಕ್ಷಣಗಳನ್ನು ಅವರು ಗುರುತಿಸ್ತಾರೆ ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಒಂದು ಕೃತಕ ಗುಣ ಇರುವಂಥದ್ದು ಪೌರತ್ವದ ಕಲ್ಪನೆಯಲ್ಲಿ ಅದರ ಜೊತೆಗೆ ಪ್ರಾದೇಶಿಕ ಗುಣ ಹಾಗೂ ಸಾರ್ವಜನಿಕ ಮತ್ತು ಖಾಸಗಿ ಹಿತಾಸಕ್ತಿಗಳು ಅನ್ನುವಂಥ ಪ್ರಮುಖ ಲಕ್ಷಣಗಳಿದೆ ಅಂತ ಹೇಳಿ ಇವರು ವಿಂಗಡಿಸ್ತಾರೆ ಅದು ಯಾವುದೆಲ್ಲ ಅನ್ನೋದನ್ನು ತುಂಬ ಸರಳವಾಗಿ ತಿಳಿಸಿಕೊಡುವ ಮಾನವನಿಗೆ ರಾಜಕೀಯ ಚಟುವಟಿಕೆಗಳು ಅಂತ ಹೇಳಿದ್ರೆ ಕೃತಕವಾಗಿ ನಿರ್ಮಾಣಗೊಂಡಿರುವಂಥ ಸಂರಚನೆಗಳು ಅಂತ ಹಾನಾ ಅರೆಂಟ್ ಹೇಳ್ತಾರೆ ಯಾಕಂದ್ರೆ ಹುಟ್ಟಿನಿಂದಲೇ ಈ ರಾಜಕೀಯ ಚಟುವಟಿಕೆ ಮಾಡಬೇಕು ಅಂತ ಹೇಳಿ ಮನುಷ್ಯ ಹುಟ್ಟು ಬರೋದಿಲ್ಲ ಅವನು ಹುಟ್ಟುತ್ತಾ ಸ್ವತಂತ್ರವಾಗಿ ಹುಟ್ಟುತ್ತಾನೆ ಅದಾದ್ಮೇಲೆ ಸಾಮಾಜಿಕ ಸಂಪ್ರದಾಯಗಳಿಗೆ ಕಟ್ಟುಪಾಡುಗಳಿಗೆ ಅನುಗುಣವಾಗಿ ಸಾಮಾಜಿಕ ಜೀವಿಯಾಗಿ ರಾಜಕೀಯ ಜೀವಿಯಾಗ್ತಾ ಹೋಗ್ತಾನೆ ಹಾಗಾಗಿ ಈ ಕೃತಕತೆಯನ್ನು ಸಂಭ್ರಮಿಸಬೇಕು ಕೆಲವು ಸಂದರ್ಭದಲ್ಲಿ ಅಂತ ಹೇಳ್ತಾರೆ ಹನಾ ಅರೆಂಟ್ ಅವರು ಯಾಕೆ ಅಂತ ಹೇಳಿದ್ರೆ ಇದು ರಾಜಕೀಯ ಅನ್ನುವಂಥದ್ದು ಮಾನವ ಸ್ವಭಾವದ ಸಹಜ ಲಕ್ಷಣ ಅಲ್ಲ ಅದು ಹಾಗಾಗಿ ಅದನ್ನು ಒಂದು ಸಾಂಸ್ಕೃತಿಕ ಸಾಧನೆಯಾಗಿ ನಾವು ಯಾಕೆ ಸ್ವೀಕರಿಸಬಾರದು ತಮ್ಮ ವೈಯಕ್ತಿಕ ಜೀವನದ ಅಗತ್ಯತೆಗಳನ್ನು ಮೀರಿ ರಾಜಕೀಯ ಕ್ರಿಯೆಗಳಲ್ಲಿ ಪರಸ್ಪರ ಭಾಗವಹಿಸುವುದರಿಂದ ಪರಸ್ಪರ ಚರ್ಚೆ ಮಾಡೋದ್ರಿಂದ ತಮ್ಮ ಸಮಸ್ಯೆಗಳನ್ನು ನಾವು ವಿನಿಮಯಗೊಳಿಸೋದ್ರಿಂದ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದರ ಮೂಲಕ ಒಂದು ಸಾಧನೆಯನ್ನು ಮಾಡಬಹುದು ಅಂತ ಹೇಳ್ತಾರೆ ರಾಜಕೀಯ ಸ್ವಾತಂತ್ರ್ಯ ಅನ್ನುವಂಥದ್ದು ಜನರಿಗೆ ದೊರಿಲೇಬೇಕು ಅಂತ ಹೇಳಿದ್ರೆ ಸಾರ್ವಜನಿಕ ವಲಯದಲ್ಲಿ ನಾವು ಭಾಗವಹಿಸಬೇಕಾಗತ್ತೆ ನಾವು ಸಾರ್ವಜನಿಕವಾಗಿ ಪಬ್ಲಿಕಲ್ಲಿ ನಾವು ಭಾಗವಹಿಸೋದಿಲ್ಲ ನಾವು ಮನೆಯೊಳಗೆ ಇರ್ತೇವೆ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರಜಾಸತ್ತಾತ್ಮಕ ರಾಜಕೀಯ ಸಂಸ್ಥೆಗಳು ಒಂದು ಸಮಾಜವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಅತಿ ಅಗತ್ಯ ಅಂತ ಹೇಳ್ತಾರೆ ಈ ಪೌರತ್ವದ ಅಸ್ಮಿತೆ ಹೇಗೆ ಯಾವುದೆಲ್ಲ ಪ್ರಧಾನ ಅಂಶಗಳು ಅಂತ ಹೇಳಿದ್ರೆ ಜನಾಂಗ ಧರ್ಮ ವರ್ಗ ಯಾವುದು ಕೂಡ ಅಗತ್ಯ ಇಲ್ಲ ಬದಲಾಗಿ ಇದನ್ನು ಪೌರತ್ವದ ಮಾನದಂಡ ಅಂತ ಹೇಳಿ ಗುರುತಿಸಬಾರ್ದು ಆದರೆ ಪೌರತ್ವದ ಮಾನದಂಡ ಅಂತ ಹೇಳಿ ಯಾವುದನ್ನು ಗುರುತಿಸಬೇಕು ಅಂತ ಹೇಳಿದರೆ ಜನರ ಸಕ್ರಿಯ ಭಾಗವಹಿಸುವಿಕೆ ಅಂತ ಇವರು ಹೇಳ್ತಾರೆ ಪ್ರಜೆಗಳ ನಡುವೆ ಜನರ ನಡುವೆ ಒಂದು ಅವಿನಾಭಾವ ನಾಗರಿಕ ಸಂಬಂಧ ಏರ್ಪಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಯಾವುದ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಸಮಸ್ಯೆಗಳೇನು ಎದುರಾಗುವ ಸವಾಲುಗಳು ಯಾವುದು ನಿಷ್ಪಕ್ಷಪಾತತೆಯಿಂದ ಆಡಳಿತ ನಡೆಸುವುದು ಸೌಹಾರ್ದತೆಯಲ್ಲಿ ಇರೋದು ಐಕ್ಯತೆ ಮತ್ತು ವಸ್ತುನಿಷ್ಠತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರಿಂದ ಈ ಕೃತಕವಾಗಿ ನಿರ್ಮಾಣಗೊಂಡಂತಹ ಪೌರತ್ವದ ಒಂದು ಲಕ್ಷಣಗಳಲ್ಲಿ ಜನರು ಯಾವ ರೀತಿ ಭಾಗವಹಿಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಇನ್ನು ಈ ಪೌರತ್ವಕ್ಕೆ ಇರುವಂತಹ ಎರಡನೇ ಲಕ್ಷಣ ಅವರು ಹೇಳಿದಾಗ ಪ್ರಾದೇಶಿಕ ಗುಣ ಈ ರಾಜಕೀಯ ಚಟುವಟಿಕೆಗಳು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ನಡೆಯುವಂಥ
ಕ್ರಿಯೆಗಳನ್ನು ಒಳಗೊಂಡಿರ್ತವೆ. ಈ ಕ್ರಿಯೆಗಳಲ್ಲಿ ಎಲ್ಲ ಜನರು ಕೂಡ ಒಂದೆಡೆ ಸೇರಿ ಪರಸ್ಪರ ಚರ್ಚೆ ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ. ಹಾಗಾದಾಗ ತಮ್ಮ ಸಮಸ್ಯೆಗಳಿಗೆ ಸಾರ್ವಜನಿಕರು ಏನು ಮಾಡ್ತಾರೆ, ಸ್ಥಳದಲ್ಲಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮಾತನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಜನಾಭಿಪ್ರಾಯ ಸಂಗ್ರಹ ಅಂತ ಹೇಳ್ತೀವಿ ಅಲ್ವಾ. ಈ ಜನಾಭಿಪ್ರಾಯ ಸಂಗ್ರಹ ಅಂತ ಹೇಳಿದ್ರೆ ಮೆಜಾರಿಟಿ ರೂಲ್ ಯಾವತ್ತು ಕೂಡ ಇರುತ್ತೆ, ಬಹುಸಂಖ್ಯಾತರು ಎಲ್ಲಿರ್ತಾರೋ ಅವರು ಹೇಳಿದಾಗೆ ರೂಲ್ ಫಾಲೋ ಆಗುತ್ತೆ ಅಂತ ಹೇಳಿ. ಇಲ್ಲಿ ಇವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಜನಾಭಿಪ್ರಾಯ ಅನ್ನೋದನ್ನೇ ಇವರು ತಿರಸ್ಕರಿಸ್ತಾರೆ. ಜನಾಭಿಪ್ರಾಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಜನಾಭಿಪ್ರಾಯ ಅಂತ ಹೇಳಿದ್ರೆ ಸಾರ್ವಜನಿಕ ವಲಯದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು, ತಮ್ಮ ಅಭಿವ್ಯಕ್ತಿಯನ್ನು ಮುಕ್ತವಾಗಿ ಹಂಚಿಕೊಳ್ಳುವ ಮೂಲಕ ಈ ರಾಜಕೀಯ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು, ಚರ್ಚೆ ನಡೀಬೇಕು, ಸಂವಾದ ನಡೀಬೇಕು, ಅಲ್ಲಿ ಸಂದರ್ಭ ಮತ್ತು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಲ್ಲಿ ಗೊಂದಲಗಳನ್ನು ಪರಿಹಾರ ಮಾಡಬೇಕು. ಅದು ನಿಜವಾದ ಒಂದು ಪ್ರಾದೇಶಿಕ ಗುಣ ಇರುವ ಪೌರತ್ವ ಪರಿಕಲ್ಪನೆ ಅಂತ ಅವರು ಹೇಳ್ತಾರೆ. ಇನ್ನು ಪ್ರಾದೇಶಿಕ ಗುಣಕ್ಕೆ ವಿಭಿನ್ನ ವೈವಿಧ್ಯಮಯ ವ್ಯಕ್ತಿಗಳನ್ನು ಒಂದು ರಾಜಕೀಯ ಸಂಪ್ರದಾಯವಾಗಿ ಅಥವಾ ಒಂದು ಸಮುದಾಯವಾಗಿ ರೂಪಿಸಿಕೊಳ್ಳಬೇಕು ಅಂತ ಒಂದು ಸಾಮರ್ಥ್ಯ ಇದೆ ಅಂತ ಇವರು ಹೇಳ್ತಾರೆ. ಈಗ ಸಾರ್ವಜನಿಕ ಸಂಸ್ಥೆಗಳೊಂದಿಗೆ ವ್ಯಕ್ತಿಗಳು ನಿರಂತರ ಸಂಪರ್ಕವನ್ನು ಇಟ್ಕೊಳ್ಬೇಕಾಗತ್ತೆ. ಈ ಸಾರ್ವಜನಿಕ ಚಟುವಟಿಕೆ ಏ ರಾಜಕೀಯ ಅಂತ ಹೇಳಿ ನಾವು ಕರೆಸ್ಕೊಳ್ಳೋದ್ರಿಂದ ಸಾರ್ವಜನಿಕ ವಲಯದಲ್ಲಿ ರಾಜಕೀಯದಲ್ಲಿರುವುದು ಒಂದು ಅಸ್ಪಷ್ಟತೆಯ ಮಾತನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಬಾರದು ಅಂತ ಹೇಳಿ. ಯಾರು ಕೂಡ ರಾಜಕೀಯಕ್ಕೆ ನೇರವಾಗಿ ಭಾಗವಹಿಸುವುದಿಲ್ಲವೋ ಅವರು ರಾಜಕೀಯದಲ್ಲಿ ಇಲ್ಲ ಅಂತ ಹೇಳ್ತೇವೆ. ನೇರವಾದ ಭಾಗವಹಿಸುವಿಕೆ ಇರುವಾಗ ಮಾತ್ರ ಒಂದು ಸ್ಪಷ್ಟವಾದ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಇನ್ನು ಸಾರ್ವಜನಿಕ ಮತ್ತು ಖಾಸಗಿ ಹಿತಾಸಕ್ತಿಗಳು ಯಾವುದೆಲ್ಲ ಅಂತ ಹೇಳಿ ನೋಡೋದಾಗಿದ್ರೆ, ರಾಜಕೀಯ ಗುರಿ ಮತ್ತೆ ಮಾರ್ಗ ಅನ್ನುವಂಥ ಎರಡು ಕಲ್ಪನೆಗಳನ್ನು ವಿವರಿಸ್ತಾ ಹಣ್ಣ ಆರೆಂಟ್ ಅವರು ಹೇಳ್ತಾರೆ, ರಾಜಕೀಯ ಚಟುವಟಿಕೆಯ ಒಂದು ನಿರ್ದಿಷ್ಟ ಗುರಿ ಮುಟ್ಟಲು ಅಗತ್ಯವಿರುವ ಮಾರ್ಗ ತನಗೆ ತಾನೇ ಸೃಷ್ಟಿಯಾಗುತ್ತೆ ಅಂತ. ಅದಕ್ಕಾಗಿ ಇಲ್ಲಿ ಯಾರೊಬ್ಬ ಮಧ್ಯವರ್ತಿಯ ಅವಶ್ಯಕತೆ ಇರೋದಿಲ್ಲ. ರಾಜಕೀಯ ಕ್ರಿಯೆಯಲ್ಲಿ ಭಾಗವಹಿಸುವುದು ಸ್ವಾತಂತ್ರ್ಯ ಸಾಧನೆಯಾಗಿದೆ ಅಂತ. ಪ್ರತಿ ಸ್ವಾತಂತ್ರ್ಯ ಬರೋದು ಎಲ್ಲಿಗೆ ಅಂತ ಹೇಳಿದ್ರೆ, ಒಂದು ಹೊಸ ಹುಟ್ಟಿನ ಕಾರಣಕ್ಕೆ ಅಂತ ಹೇಳ್ತೇವೆ. ಹೊಸತನ್ನ ಹುಟ್ಟುಹಾಕೋದೇ ಸ್ವಾತಂತ್ರ್ಯ ಅಂತ ಹನ್ನ ಆರೆಂಟ್ ಅವರು ಹೇಳಿರುವ ಕಾರಣಕ್ಕಾಗಿ ಈ ಸಾರ್ವಜನಿಕ ಜೀವನದ ಅವಿಭಾಜ್ಯ ಅಗತ್ಯಗಳಾದ ಸ್ವಾತಂತ್ರ್ಯ, ಸಮಾನತೆ ಆಗಿರ್ಬೋದು, ನ್ಯಾಯ ಮತ್ತು ಐಕ್ಯತೆಯನ್ನು ಹೊಂದುವ ಗುರಿನೇ ನಿಜವಾದ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳ್ತಾರೆ. ಇನ್ನು ಅವರು ಪಬ್ಲಿಕ್ ರೈಟ್ಸ್ ಆ್ಯಂಡ್ ಪ್ರೈವೇಟ್ ಇಂಟ್ರೆಸ್ಟ್ ಅನ್ನುವಂಥ ಒಂದು ಕೃತಿ ಬರೆದಿದ್ದಾರೆ, ಪಬ್ಲಿಕ್ ರೈಟ್ಸ್ ಆ್ಯಂಡ್ ಪ್ರೈವೇಟ್ ಇಂಟ್ರೆಸ್ಟ್ ಅಂತ. ಇಲ್ಲಿ ಒಬ್ಬ ವ್ಯಕ್ತಿಯಾಗಿ ಹಾಗೂ ಒಂದು ದೇಶದ ಪ್ರಜೆಯಾಗಿ ಜೀವನದಲ್ಲಿ ಒಬ್ಬ ವ್ಯಕ್ತಿ ಹೊಂದಿರುವಂತ ವ್ಯತ್ಯಾಸಗಳನ್ನು ಅವರು ತಿಳಿಸ್ತಾರೆ. ಪ್ರಜೆಗಳಾಗಿ ನಾವು ವ್ಯತ್ಯಾಸವನ್ನು ಪರಿಗಣಿಸಬೇಕು ಅಂತ ಹೇಳಿದ್ರೆ ವೈಯಕ್ತಿಕ ಹಿತಾಸಕ್ತಿಗೆ ಹೆಚ್ಚಿನ ಬೆಲೆ ಕೊಡಬೇಕಾಗತ್ತೆ, ನಾವು ಬೆಳಿಬೇಕು ಅನ್ನುವಂಥದ್ದು. ಅದೇ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳಿ ಬಂದ್ರೆ, ನಾವು ಸಾಮಾನ್ಯವಾಗಿ ಯಾವೆಲ್ಲ ಪ್ರಯೋಜನಗಳನ್ನು ಒಂದು ರಾಜ್ಯದಿಂದ ಅನುಭವಿಸ್ತಿದ್ದೇನೋ ಆ ಪ್ರಯೋಜನಗಳು ಎಲ್ಲರಿಗೂ ಕೂಡ ಲಭಿಸಲಿ ಅನ್ನುವಂಥದ್ದು ಸಾರ್ವಜನಿಕ ಹಿತಾಸಕ್ತಿ ಆಗುತ್ತೆ. ಹಾಗಾಗಿ ಎಲ್ಲ ಜನರ ಭಾಗವಹಿಸುವಿಕೆಯಿಂದ ಒಂದು ಉತ್ತಮವಾದ ರಾಜಕೀಯ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಪೌರತ್ವದ ಪರಿಕಲ್ಪನೆ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ಪೌರರು ಸಂದರ್ಭ ಮತ್ತು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಒಂದು ಉತ್ತಮ ಜೀವನ ಕಟ್ಟಬೇಕು ಅಂತ ಹೇಳಿದ್ರೆ, ಪರಸ್ಪರ ಜನಸಂಪರ್ಕವನ್ನು ಸಾಧಿಸುವುದು, ಉತ್ತಮವಾದ ಜನಾಭಿಪ್ರಾಯವನ್ನು ಸಂಗ್ರಹಿಸುವುದು ಮತ್ತು ಸಾಮೂಹಿಕ ಹಿತಾಸಕ್ತಿಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರುವುದು ಅಂತ ಹೇಳಿ ಹನ್ನ ಆರೆಂಟ್ ಅವರು ತಿಳಿಸ್ಕೊಡ್ತಾರೆ. ಇದಿಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಧನ್ಯವಾದಗಳು.